ನಂತರ ಇಲೆಕ್ಟ್ರಲ್ ಬಾಂಡ್ ಈ ಹೆಸರಿನಲ್ಲಿ ಲೀಗಲೈಸ್ಡ್ ಕರಪ್ಷನ್ ಶುರುವಾಯಿತು. ಅಂದರೆ ಏನು, ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಣ ಪಡೆಯೋದು, ಕೋಟ್ಯಾವಧಿ ಹಣ ಪಡೆಯೋದು, ಆದರೆ ಯಾರು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅದು ಮಾತ್ರ ನಾಗರಿಕರಿಗೆ ಗೊತ್ತಿಲ್ಲ, ಗಮನಕ್ಕೆ ಬಾರದಂತೆ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದಕ್ಕೆ ಅದರ ಹೆಸರು ಇಲೆಕ್ಟ್ರಲ್ ಬಾಂಡ್. ನೋಡಿ, ಹೋದ ವರ್ಷ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯ ಈ ಕೇಸ್ ಬಂದಾಗ ಸರ್ಕಾರ ಹೇಳಿದ್ದೇನು ಗೊತ್ತಾ, ಸರ್ಕಾರ ಹೇಳಿದ್ದಂದರೆ ಇಲೆಕ್ಟ್ರಲ್ ಬಾಂಡ್ನಲ್ಲಿ ಯಾರು ಯಾರಿಗೆ ಎಷ್ಟು ಹಣ ಕೊಟ್ಟಾರೆ ಇದನ್ನು ತಿಳಿದುಕೊಳ್ಳುವ ಅಧಿಕಾರ ನಾಗರಿಕರಿಗೆ ಇಲ್ಲ. ಅಂದರೆ ಡೆಮಾಕ್ರಸಿ ಈಸ್ ಆಲ್ ಅಬೌಟ್ ವೋಟರ್ಸ್, ಸಿಟಿಸನ್ಸ್. ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಈ ನಮ್ಮ ನಾಗರಿಕರಿಗೆ, ಸಿಟಿಸನ್ಸ್ಗೆ ಈ ಅಧಿಕಾರ ಇಲ್ಲ, ಯಾರು ಯಾರಿಗೆ ಎಷ್ಟು ಕೊಟ್ಟರು ಇದನ್ನು ತಿಳಿದುಕೊಳ್ಳುವ ಅಧಿಕಾರ ಇಲ್ಲ. ಅಂದ್ರೆ ಅವ್ರು ಹೇಳ್ತಾರ ಪ್ರಕಾರ ವೋಟ್ ಹಾಕಕ್ ಮಾತ್ರ ನಾಗರಿಕರು ಬೇಕು, ನೀವು ನಾವೇನೇ ಮಾಡಿದ್ರು ಕೂಡ ನೀವು ಯಾವುದೇ ರೀತಿ ಕ್ವಶನ್ ಮಾಡೋ ಹಾಗಿಲ್ಲ ಅಂತ. ಇಲ್ಲ, ಇದೆಂಥ ಪ್ರಜಾಪ್ರಭುತ್ವ. ಆಗ ಕೊನೆಗೆ ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಬಂತು. ಸುಪ್ರೀಂ ಕೋರ್ಟ್ ನಿಜವಾಗಿಯೂ ಈ ವಿಷಯದ ಬಗ್ಗೆ ತನ್ನ ನಿರ್ಣಯವನ್ನು ಒಂದು ವರ್ಷ ಎರಡು ವರ್ಷದ ಹಿಂದೆ ಕೊಡಬೇಕಾಗಿತ್ತು. ತಡವಾದರೂ ಕೂಡ ಸುಪ್ರೀಂ ಕೋರ್ಟನ್ನು ಈ ವಿಷಯವನ್ನು ಪೂರ್ತಿಯಾಗಿ ಅಭ್ಯಾಸ ಮಾಡಿ ಇತ್ತೀಚೆಗೆ ಕೊಟ್ಟ ನಿರ್ಣಯ ಅತ್ಯಂತ ಯೋಗ್ಯ ನಿರ್ಣಯ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಇಲೆಕ್ಟ್ರಲ್ ಬಾಂಡ್ನಲ್ಲಿ ಯಾರು ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಇದೆಲ್ಲವೂ ಬಹಿರಂಗವಾಗಬೇಕು. ಇದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಅದನ್ನು ತಾಕೀತು ಮಾಡಿದರು. ಆ ಎಲ್ಲ ಮಾಹಿತಿಯನ್ನು ಇಲೆಕ್ಷನ್ ಕಮಿಷನ್ಗೆ ಕೊಡಬೇಕು ಅನ್ನುವಂಥ ನಿರ್ಣಯ ತಗೊಂಡ ನಂತರ ಮಾತ್ರ ಈ ಪೂರ್ತಿ ಹಗರಣ ಬಹಿರಂಗವಾಯಿತು. ಆಗ ಗೊತ್ತಾದದ್ದೇನೆಂದರೆ ಎಲ್ಲಕ್ಕಿಂತ ಹೆಚ್ಚು ಹಣ, ಸುಮಾರು 60% ಈ ಇಲೆಕ್ಟ್ರಲ್ ಬಾಂಡ್ ಮುಖಾಂತರ ಹಣ ಹೋದದ್ದು ಬಿ ಜೆ ಪಿಗೆ. ಅಷ್ಟೇ ಅಲ್ಲ, ಅಂದರೆ ಯಾರು ಹಣ ಕೊಟ್ಟರಂದರೆ ಅನೇಕರು ಯಾರ ಮೇಲೆ ಕೇಸಸ್ ಇದ್ವೋ, ಸಿ ಬಿ ಐ ಇ ಡಿ ಕೇಸಸ್ ಇದ್ವೋ, ಅಂಥ ಉದ್ಯಮಿಗಳು ಹಣ ಕೊಟ್ಟ ನಂತರ ಆ ಕೇಸಸ್ ಬಂದಾದವು. ಎಕ್ಸಾಂಪಲ್ ಅಂತ ಹೇಳ್ಬೋದಾ? ಅಲ್ಲ, ಇದು ಈ ಎಲ್ಲ ಬಹಿರಂಗವಾಗಿವೆ, ಅದೇ ಎಕ್ಸಾಂಪಲ್ ಕೊಡೋ ಅವಶ್ಯಕತೆ ಇಲ್ಲ. ಕೆಲವು ಲಾಟ್ರಿ ಉದ್ಯಮಿಗಳು, ಅಂತಿಂಥ ಉದ್ಯಮಿಗಳು, ಮತ್ತು ಯಾರು ಇಲೆಕ್ಟ್ರಲ್ ಬಾಂಡ್ ತಗೊಂಡು ಬಿ ಜೆ ಪಿಗೆ ಹಣ ಕೊಟ್ಟರು ಅವರಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸ್ ಕೂಡ ಸಿಕ್ಕವು. ಹಾಂ, ಅಂದರೆ ಹಿಂದಿಯಲ್ಲಿ ಒಂದು ಈಗ ಭಾಳ ವ್ಯಾಪಕವಾಗಿ ಒಂದು ಮಾತು ನಡೆದಿದೆ, ಚಂದಾ ದೋ ಧಂದಾ ಲೋ. ಅಂದರೆ ನೀವು ಚಂದಾ ಕೊಡಿ, ಮತ್ತು ಧಂದಾ ತಗೊಳ್ಳಿ, ಈ ಥರ. ಅದಕ್ಕೆ ಇದೊಂದು ಲೀಗಲೈಸ್ಡ್ ಕರಪ್ಷನ್ ಅಂತ. ಇದಕ್ಕಿಂತಲೂ ಗಂಭೀರವಾದ ವಿಷಯ ಅಂದರೆ, ನೋಡಿ, ಇತ್ತೀಚೆಗೆ ಒಂದು ಸುಮಾರು 2 ವಾರಗಳ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮಿಳುನಾಡಿನಲ್ಲಿ ಒಂದು ತಮಿಳು ಟಿ ವಿ ಅವರಿಗೆ ಸಂದರ್ಶನ ಕೊಟ್ಟಾಗ ಅವರು ಏನು ಹೇಳಿದರು ಗೊತ್ತಾ, ನೋಡಿ, ಇಲೆಕ್ಟ್ರಲ್ ಬಾಂಡ್ ಬಗ್ಗೆ ಇಷ್ಟೆಲ್ಲ ಚರ್ಚೆ ನಡೆದಿದೆ, ಇಷ್ಟೆಲ್ಲ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಆದರೆ ನಾವು ಇಲೆಕ್ಟ್ರಲ್ ಬಾಂಡ್ ತಂದಿದ್ದರಿಂದಲೇ ಎಲ್ಲರಿಗೂ, ಅಂದರೆ ಪೂರ್ತಿ ಪಾರದರ್ಶಕತೆಯಿಂದ ಯಾರು ಯಾರಿಗೆ ಎಷ್ಟು ಹಣ ಕೊಟ್ಟರು ಇದೆಲ್ಲವೂ ಗೊತ್ತಾಗುವಂತೆ ನಾವು ಇಲೆಕ್ಟ್ರಲ್ ಬಾಂಡನ್ನು ಮಾಡಿದ್ದೇವೆ ಅಂತ. ಇದು ನರೇಂದ್ರ ಮೋದಿಯವರು ಹೇಳಿದ ದೊಡ್ಡ ಸುಳ್ಳು. ಯಾಕಂದರೆ ನಾನು ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿಯೇ ಈ ಸರ್ಕಾರದವ್ರು ಹೇಳಿದ್ದಂದರೆ ನಾಗರಿಕರಿಗೆ ಅಧಿಕಾರ ಇಲ್ಲ, ತಿಳಿದುಕೊಳ್ಳುವ ಅಧಿಕಾರ ಇಲ್ಲ, ದೇ ಹ್ಯಾವ್ ನೋ ರೈಟ್ ಟು ನೋ. ಆದರೆ ಸುಪ್ರೀಂ ಕೋರ್ಟಿನ ನಿರ್ಣಯದ ನಂತರ ಈ ಎಲ್ಲ ವಿಷಯ ಬಹಿರಂಗವಾದ ನಂತರ ಪ್ರಧಾನಮಂತ್ರಿಯು ಹೇಳ್ತಾರೆ, ನಾವೇ ಇದನ್ನು
ಅತ್ಯಂತ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಮಾಡಿದ್ದರಿಂದ ಜನರಿಗೆ ಗೊತ್ತಾಗಿದೆ ಅಂತ. ಇದೊಂದು ದೊಡ್ಡ ಸುಳ್ಳು. ಪ್ರಧಾನಮಂತ್ರಿಯವರು ಆ ಅತ್ಯುಚ್ಚ ಪದದಲ್ಲಿ ಕುಳಿತಂಥ ವ್ಯಕ್ತಿ ಜನರಿಗೆ ದೇಶಕ್ಕೆ ಸುಳ್ಳು ಹೇಳಬಾರದು. ಈಗ ಆತರ ಇದ್ದಿದ್ರೆ ಅವ್ರ ಆತರ ಪಾರದರ್ಶಕವಾಗಿ ಮಾಡ್ತೀನಿ ಅಂತ ಅಂದ್ರೆ ಟೂ ಇಯರ್ ಈಗ ಯಾವಾಗ ಕೋರ್ಟ್ ಹೋಯ್ತು ಒಂದ್ಸಲ ಅವಾಗಲೇ ಕೊಡುವುದಾಯ್ತು, ವೇಟ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದ ಹಾಗೆ ಯಾವಾಗ ಈ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ಬಂತೋ ಅದನ್ನು ತಂದವರು ಯಾರು, ನಾಗರಿಕರ ಒಂದು ವೇದಿಕೆ, ಅದನ್ನು ತಂದವರು ಒಂದು ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರೈಟ್ಸ್ ADR, ಅವರು ಇದನ್ನು ಕೇಸಿನ ತಂದಾಗ ಆಗಲೇ ಸರ್ಕಾರ ಇದನ್ನು ಬಹಿರಂಗ ಮಾಡಿಬಿಟ್ಟಿದ್ರೆ ಈ ವಿಷಯವೇ ಬರ್ತಿರಲಿಲ್ಲ. ಆದ್ದರಿಂದ ಈಗ ಎಲ್ಲರಿಗೂ ಗೊತ್ತಾದ ನಂತರ ನಾವು ಎಷ್ಟು ನಿರ್ದೋಷಿ, ನಾವು ಎಷ್ಟು ಟ್ರಾನ್ಸ್ಪರೆಂಟ್ ಅನ್ನುವ ರೀತಿಯಲ್ಲಿ ಪ್ರಧಾನಮಂತ್ರಿಯವರು ಹೇಳಿರೋದು, ಇದು ಇದು ನಿಜವಾಗಿಯೂ ಒಂದು ಥರದ ಮೋಸತನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.